लोकसभा अखाड़ किड़ितार कुसुमा हनुमंतरायप्प विधानसभा सोलिन बलिक लोकद मेले कण्णिट्टिद्दारा बेंगलूरु उत्तर लोकसभा क्षेत्र अभ्यर्थी आगतारा कुसुमा कांग्रेस पड़साली कुसुमा स्पर्धे बगे भारी चर्चे आगता है बेंगलूरु उत्तर क्षेत्र कणक्कीळियलु सूचिसिद्र डीसीएम डीके शिवकुमार अवंत प्रश्ने कूड़ा सद्य के आरआर नगर विधानसभा क्षेत्र कुसुमा हनुमंतरायप्प स्पर्धे कांग्रेस अली पराजित अदाद बलिक सोलोपिक लोकसभा एलेक्षन अखाड़ किड़ितारे अंत है सामान्यवा विधानसभा एलेक्षन पराजित अभ्यर्थी इष्ट आक्टिव आगे कुसुमा आरआर नगर दी सोलन बलिकवू कूड़ा तुम आक्टिव का अब क्षेत्र ओडाटने आगेबू अभिवृद्धि कामगारी आगेबू अथवा बेरे बेरे क्षेत्र मतदार भेटी आगोदे आगेबू जनर गमन सेव कुसुमा हनुमंतरायप्प स्टॉप शुरुविट्टुकोंडिद्दारे अर्थ लोकसभा एलेक्षन कणक्किळितार बेंगळूरु उत्तरदिंद प्रश्ने अनुमान कूड़ा सद्यक्के कारण एनु अंतंद्रे कांग्रेस पडसालियल्ली बग्गे भारी चर्चे आगता इदे डीसीएम डीके शिवकुमार अवरु कुसुमा हनुमंतरायप्परन्न बेंगळूरु उत्तरदिंद कणक्किळिसोदक्के निर्धार माडिद्दार अन्नोद्र बग्गेयू कूड़ा सद्यक्के भारी कुतूहल सृष्टिमाडिदे ಒಕ್ಕಲಿಗಳ ಮತಗಳೆ ನಿರ್ಣಾಯಕ ಆಗಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಲೋಕಸಭಾ ಎಲೆಕ್ಷನ್ ಗೆ ಕುಸುಮಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗ ತಯಾರಿ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತು ಕೇಳಿ ಬರ್ತಾ ಇದೆ ಒಂದು ಕಡೆ ಕುಸುಮಾ ಅವರು ತಮ್ಮ ಪರ್ಸನಲ್ ತಯಾರಿಯನ್ನ ಅವರು ಆಲ್ರೆಡಿ ಶುರುವಿಟ್ಟುಕೊಂಡಿದ್ದಾರೆ ವಿಧಾನಸಭಾ ಎಲೆಕ್ಷನ್ ನ ಸೋಲಿನ ಬಳಿಕ ಕುಸುಮಾ ಅವರು ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ಅವರು ಮಾಡುತ್ತಾ ಇದ್ದಂತಹ ಕೆಲಸ ಆಗಿರಬಹುದು ಜನರ ಗಮನ ಸೆಳೆಯುವಂತಹ ಕಾರ್ಯಕ್ರಮಗಳು ಆಗಿರಬಹುದು ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಭೇಟಿ ನೀಡೋದಾಗಿರಬಹುದು ಇದೆಲ್ಲವನ್ನೂ ಕೂಡ ಕುಸುಮಾ ಈಗಲೂ ಮಾಡುತ್ತಾ ಇದ್ದಾರೆ ಹಾಗಾದ್ರೆ ಇವರ ಟಾರ್ಗೆಟ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗಿಟ್ಟಿಸಿಕೊಳ್ಳೋದಾ ಮುಂಬರುವಂತಹ ದಿನದಲ್ಲಿ ಈ ಬಗ್ಗೆಯೂ ಕೂಡ ಸ್ಪಷ್ಟನೆ ಸಿಗಲಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ ಮಾತನಾಡಿದ್ದಾರಂತ ಕೂಡ ಹೇಳಲಾಗ್ತಾ ಇದೆ ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿರುವಂತ ಕ್ಷೇತ್ರ ಇದು ಗೆಲುವಿನ ಪೂರಕ ವಾತಾವರಣ ಹಾಗೂ ಮಹಿಳಾ ಅಸ್ತ್ರ ಪ್ರಯೋಗಸ್ತಾರ ಡಿಕೆ ಶಿವಕುಮಾರ್ ಅಂತ ಇನ್ನು ಆರ್ಆರ್ ನಗರದಲ್ಲಿ ಸೋಲಿನ ಅನುಕಂಪ ಬೇರೆ ಇದೆ ಸೋ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರು ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ सो ಈ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಪ್ರಿಪರೇಷನ್ಸ್ ಗಳು ಹೇಗ್ ನಡೆಯತಾ ಇವೆ ಸಭಾ ಬಹಳ ಮುಖ್ಯವಾಗಿರುವಂತದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕೂಡ ಕಾಂಗ್ರೆಸ್ ನಲ್ಲಿ ಭರ್ಜರಿ ತಯಾರಿ ಕೂಡ ಹೇಗ ನಡೆಯತಾ ಇದೆ ಅಂದ್ರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಕಣಕ್ಕಿಳಿಸಿದ್ರೆ ಉತ್ತಮ ಅನ್ನುವಂತ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಸುದೀರ್ಘವಾಗಿ ಕೂಡ ಈಗ ಚರ್ಚೆ ನಡೆಸಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಗೆಲುವು ಸುಲಭ ಸಾಧ್ಯ ಅನ್ನುವಂತ ಚರ್ಚೆಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖುದ್ದಾಗಿ ನಡೆಸಿದ್ದಾರೆ ಅಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ ಆಗಿರುವಂತ ಹಿನ್ನೆಲೆಯಲ್ಲಿ ಸೋ ಕುಸುಮಾ ಅವರನ್ನ ಅಂದ್ರೆ ಮಹಿಳಾ ಅಸ್ತ್ರ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಬರ್ತಿದ್ದೇವೆ ಇತ್ತೀಚೆಗಷ್ಟೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದು ಕುಸುಮಾ ಅವರನ್ನ ಕರೆಸಿಕೊಂಡು ಈ ಒಂದು ವಿಚಾರವಾಗಿ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇರುವಂತದ್ದು ಯಾಕಂತಂದ್ರೆ ಸೋ ಅಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಆಗಿರುವಂತದ್ರ ಜೊತೆಗೆ ಮುಸ್ಲಿಂ ಸಮುದಾಯ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೋ ಹಾಗಾಗಿ ಆ ಎರಡು ಕಾಂಬಿನೇಷನ್ ನಲ್ಲಿ ಕೂಡ ಸುಲಭವಾಗಿ ಗೆಲ್ಲಬಹುದು ಅನ್ನುವಂತದ್ದು ಮತ್ತೆ ಅಲ್ಲಿ ಬಿಜೆಪಿ ಇಂದ ಬಹುಶಃ ಶೋಭಾ ಕರಂದ್ಲಾಜೆ ಆಗಬಹುದು ಮತ್ತೆ ಮತ್ತೊಬ್ಬರು ಕೂಡ ಅಂದ್ರೆ ಈಗಾಗಲೇ ಕೂಡ ಸುಮಲತಾ ಅವರು ಕೂಡ ಆ ಒಂದು ಕ್ಷೇತ್ರಕ್ಕೆ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ ಹಾಗಾಗಿ ಕೂಡ ಮಹಿಳಾ ಅಸ್ತ್ರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಸದ್ಯ ಕಾಂಗ್ರೆಸ್ ನಲ್ಲಿ ಕೇಳಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸೋ ಈಗಾಗಲೇ ಕೂಡ ಬೆಂಗಳೂರು ಗ್ರಾಮಾಂತರ ಅಥವಾ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಡಿಕೆ ಸುರೇಶ್ ಅನ್ನುವಂತ ಚರ್ಚೆ ನಡುವೆನೂ ಕೂಡ ನೇರವಾಗಿ ಕೂಡ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕುಸುಮಾವನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಸಹೋದರರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆ ಆಗಿರಬಹುದು ಆ ಹಿಂದಿನ 2018 ರ ವಿಧಾನಸಭಾ ಚುನಾವಣೆ ಆಗಿರಬಹುದು
ಆಗಿರಬಹುದು ಎರಡು ಬಾರಿ ಕೂಡ ಕುಸುಮಾ ಅವರು ರಾಜರಾಜೇಶ್ವರ ನಗರ ಕ್ಷೇತ್ರದಿಂದ ಕೂಡ ಅವರು ಸೋಲನ್ನ ಅನುಭವಿಸಿರುವಂತದ್ದು ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಉತ್ತರ ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ಹೇಗೆ ಅದು ಕೂಡ ಮಹಿಳಾ ಅಸ್ತ್ರ ಪ್ರಯೋಗಿಸಿದ್ರೆ ಹೇಗೆ ಅನ್ನುವಂತ ಚರ್ಚೆ ಕೂಡ ಈಗ ಡಿಕೆ ಸಹೋದರರಲ್ಲಿ ಆಗ್ತಾ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರು ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೋ ಕುಸುಮಾವನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಸಹೋದರರು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇರುವಂತದ್ದು ಥ್ಯಾಂಕ್ ಯು ಹರೀಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ